ರಾಜ ಒತ್ತುವರಿ ತೆರವು ವಿಚಾರ ಕೆಲ ದಿನಗಳ ಹಿಂದೆ ಭಾರಿ ಸದ್ದು ಮಾಡಿತ್ತು ಬೆಂಗಳೂರಿನಲ್ಲಿ ಜೆ ಸಿ ಬಿಗಳು ಅಬ್ಬರ್ಸಿದ್ವು ಬೆಂಗಳೂರಿನಲ್ಲಿಯೂ ಅದು ಈಗ ಮತ್ತೆ ನಾಳೆಯಿಂದ ಶುರುವಾಗುತ್ತೆ ಜೆ ಸಿ ಬಿಗಳ ಘರ್ಜನೆ ಸರ್ವಿಯಾಗಿ ಕೋರ್ಟ್ ಸ್ಟೇ ಕ್ಲಿಯರ್ ಆದ ಕಡೆ ಒತ್ತುವರಿ ತೆರವನ್ನ ಮುಲಾಜಿಲ್ಲದೆ ಮಾಡ್ತಾರೆ ಮಹದೇವಪುರ ವಲಯದ ನಾಲ್ಕು ಭಾಗಗಳಲ್ಲಿ ಒತ್ತುವರಿ ತೆರವು ಮಾಡೋಕ್ಕಿದೆ ವೈಟ್ ಫೀಲ್ಡ್ ನ ಟಿ ಜಿ ಅಪಾರ್ಟ್ಮೆಂಟ್ ಆಗಿರ್ಬೋದು ಹಾಗೆ ದೊಡ್ಡನ ಕುಂದಿ ಗುರುರಾಜ್ ಲೇಔಟ್ ಕಸವನಹಳ್ಳಿ ಹೀಗೆ ಹಲವು ಕಡೆ ಇಷ್ಟು ಮಾತ್ರ ಅಲ್ಲ ಕೇರ್ಪುರಂನ ಎಸ್ಆರ್ ಲೇಔಟ್ ನಲ್ಲಿ ಒತ್ತುವರಿ ತೆರವು ಮಾಡುವಂಥದ್ದು ಬಾಕಿ ಇದೆ ಸ್ಟೇ ತಂದಿರೋರು ಎಷ್ಟೋ ಜನ ಇದ್ದಾರೆ ನಾಳೆಯಿಂದ ನಡೆಯುತ್ತೆ ಡೆಮಾಲಿಷ್ನಲ್ಲಿ ಇಪ್ಪತ್ತೇಳು ಒತ್ತುವರಿ ತೆರವಿಗೆ ಪ್ಲಾನ್ ಮಾಡಿದ್ದಾರೆ ಬೆಂಗಳೂರಿನ ಅಂದ್ರೆ ಈಗ ಬೆಂಗಳೂರಿನಲ್ಲಿ ನಾಳೆಯಿಂದ ಮತ್ತೆ ಸೈಲೆಂಟ್ ಆಗಿದ್ದ ಜೆ ಸಿ ಬಿಗಳು ಶುರುವಾಗುತ್ತೆ ಆನ್ ಆಗುತ್ತೆ ಗರ್ಜಿಸುತ್ತೆ ಸರ್ವೆ ಆಗಿ ಕೋರ್ಟ್ ಸ್ಟೇ ತಂದವ್ರನ್ನ ಡಾಕ್ಯುಮೆಂಟ್ಸ್ ನೋಡ್ತಾರೆ ಏನು ಎತ್ತಂತ ಮುಂದುವರಿತಾರೆ ಬಟ್ ಈಗ ನಾವು ಅಂದ್ಕೊಂಡಿರೋದು ಮುಂದುವರಿತಾರೆ ಅಂತ ಎಲ್ಲಾದರೂ ಡಾಕ್ಯುಮೆಂಟ್ಸ್ ನೋಡಿಕೊಂಡು ಅಥವಾ ದೊಡ್ಡವ್ರ ಫೋನ್ ಬಂತು ಅಂತ ಮತ್ತೆ ಇಲ್ಲಿ ತನಕ ಮಾಡಿದ್ದೆ ಅದೇನೋ ದಾಸ ಅನ್ನೋರ ಥರ ಮಾಡ್ತಾರೋ ಅಥವಾ ಏನು ಕತ್ತೆನೋ ಅನ್ನೋದನ್ನ ಕಾದು ನೋಡಬೇಕು ಸದ್ಯಕ್ಕೆ ಅವರು ಹೇಳ್ತಾ ಇರೋದು ಮುಲಾಜೆ ನೋಡಲ್ಲ ಅಂತ ಕಂದಾಯ ಸಚಿವ ಆ ಅಶೋಕ್ ಅವರು ಹೇಳ್ತಾ ಇದ್ರು ಇಲ್ಲ ಇಲ್ಲ ಸೋಮವಾರದಿಂದ ನೋಡ್ತಾ ಇರಿ ನಮ್ಮ ಕೆಲಸಗಳು ಹೆಂಗಿರುತ್ತೆ ಅಂತ ಏನು ಸ್ಪೀಡಲ್ಲಿ ಹೋಗ್ತೀವಿ ನೋಡ್ತಾ ಇರಿ ಅಂತ ಭರವಸೆ ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಂದಿನಿ ನೀಡ್ತಾರೆ ನಂದಿನಿ ನಾಳೆಯಿಂದ ಪುನಃ ರಿ ಆಪ್ರೇಷನ್ ಏನು ಶುರುವಾಗ್ತಾ ಇದೆ ಆಪ್ರೇಷನ್ ಆಪ್ರೇಷನ್ ಇದರ ಬಗ್ಗೆ ಏನೆಲ್ಲ ನಾವು ನಿರೀಕ್ಷೆಗಳನ್ನ ಇಟ್ಕೋಬಹುದು ದೊಡ್ಡವರು ಸಣ್ಣವರು ಅಂತ ಮತ್ತೆ ತರ್ತಾರ ಅಥವಾ ಹೇಗ್ ನಡಿಬಹುದು ಬದಿಯ ರಾಜಕಾಲುವೆ ಬುಲ್ಡೋಸರ್ ಪಾರ್ಟ್ ಟು ಏನ್ ಗರ್ಜಿಸಲಿದೆ ಆ ಹಂತದಲ್ಲೂ ಸಹ ರಾಜಕೀಯವನ್ನ ಹಾಗೂ ಅಧಿಕಾರಿಗಳ ಶಾಮೀಲಾಗೋದ್ನ ಯಾವುದೇ ಕಾರಣಕ್ಕೂ ದೂರ ತಳ್ಳುವ ಮಾತೇ ಇಲ್ಲ ಯಾಕೆ ಅಂತ ಹೇಳೋದಾದ್ರೆ ನೀವು ಈಗ ಪಟ್ಟಿಯನ್ನ ಗಮನಿಸ್ತಿರಬಹುದು ಬೆಂಗಳೂರಿನ ಎಲ್ಲಾ ವಲಯಗಳಲ್ಲೂ ಸಹ ಆರ್ನೂರ ಎರಡು ಪ್ರಾಪರ್ಟಿಗಳ ಒತ್ತುವರಿಯಾಗಿದೆ ಅದರ ತೆರವು ಕಾರ್ಯಾಚರಣೆ ಆಗಬೇಕಾಗಿದೆ ಆದರೆ ಮೊದಲ ಹಂತದಲ್ಲಿ ಈಗಾಗಲೇ ಮಾದೇವಪುರದಲ್ಲಿ ಹಲವು ಕಡೆ ಜೆ ಬಿಗಳು ಗರ್ಜಿಸಿತ್ತು ಬುಲ್ಡೋಸರು ಸಾಕಷ್ಟು ತೆರವು ಕಾರ್ಯಾಚರಣೆ ಮಾಡಿತ್ತು ಎಲ್ಲವೂ ಸಹ ಕಾಂಪೌಂಡ್ ವಾಲ್ ಆಗಿತ್ತು ದೊಡ್ಡ ದೊಡ್ಡವ್ರ ಮನೆಯದು ಅದೇ ಸಣ್ಣ ಪುಟ್ಟ ಮನೆಗಳನ್ನೇ ಕೆಡವಲಾಗಿತ್ತು ಈಗ ಪಾರ್ಟ್ ಟೂ ನಲ್ಲೂ ಸಹ ನೀವು ನೋಡ್ತಿರುವಂತಹುದು ಅದೇದೇ ಚಿತ್ರಣ ಆದ್ರೆ ಕೊಂಚ ವಿಭಿನ್ನವಾದಂತಹ ಪ್ರಯತ್ನ ಅಂತಾನೆ ಹೇಳ್ಬೋದು ವೈಟ್ ಫೀಲ್ಡ್ ನ ಟಿ ಜೆ ಅಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಲ್ಲೂ ಸಹ ಒತ್ತುವರಿ ಆಗಿದೆ ತೆರವು ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಸ್ಪಷ್ಟವಾಗಬೇಕಾಗಿದೆ ಒಂದು ಕಟ್ಟಡ ಇದೆಯಾ ಕಾಂಪೌಂಡ್ ಇನ್ನು ದೊಡ್ಡನ್ ಕುಂದಿಯ ರಾಜನ್ ಕಟ್ಟೆ ರಾಜ ಲೇಔಟ್ ಲೇಔಟ್ನಲ್ಲಿ ಕಸೂನಹಳ್ಳಿಯಲ್ಲಿ ಸುಮಾರು ಆರು ಕಟ್ಟಡಗಳು ಹಾಗೂ ಕೆಆರ್ಪುರಂನ ಎಸ್ ಆರ್ ಲೇಔಟ್ನಲ್ಲೂ ಸಹ ಮೂರಕ್ಕೂ ಹೆಚ್ಚು ಕಟ್ಟಡಗಳ ತೆರವು ಕಾರ್ಯಾಚರಣೆ ಆಗಬೇಕಾಗಿದೆ ಜೆ ಸಿ ಬಿಗಳ ಗಳ ಅವೈಲಬಿಲಿಟಿ ಅಂದ್ರೆ ಯಾವುದು ಡೆಮೊಲೂಷನ್ ಆಗುತ್ತೆ ಸಲಕರಣೆಗಳು ಅದರ ಅಗತ್ಯತೆಗಳು ಹಾಗೂ ಅದರ ಲಭ್ಯತೆಯನ್ನು ಆಧರಿಸಿ ಡೆಪ್ಯೂ ಮಾಡ್ತೀವಿ ಎಲ್ಲೆಲ್ಲಿ ಬೇಕಾಗಿದೆ ಅಲ್ಲಿ ಡೆಪ್ಯೂ ಡೆಪ್ಯೂಟ್ ಮಾಡಿ ಅದನ್ನ ಡೆಮೊಲೂಷನ್ ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ ಸದ್ಯ ಮಹದೇವಪುರ ಒಂದು ವಲಯದಲ್ಲಿ ಮಾತ್ರ ಮಾಡಲಿದ್ದಾರೆ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ನ್ಯಾಯಾಲಯ ತೆರವು ಕಾರ್ಯಾಚರಣೆ ಬಗ್ಗೆ ಅಪ್ಡೇಟ್ ಅನ್ನ ನೀಡೋದಕ್ಕೆ ಸೂಚನೆ ನೀಡಿದೆ ಹಾಗಾಗಿ ಮತ್ತೊಮ್ಮೆ ಜೆ ಸಿ ಬಿ ಘರ್ಜನೆ ಮಾಡೋದನ್ನ ಕಾಣಬಹುದಾಗಿದೆ ಈ ಹಂತದಲ್ಲಿ ರೀಸರ್ವೆ ಹಾಕೊಂಡಿರೋ ಶೆಡ್ಯೂಲ್ ಅನ್ನ ನೋಡೋದಾದ್ರೆ ದೊಡ್ಡ ವರ್ಧೆ ಇದೆ ಆ ರೀಸರ್ವೆ ಶೆಡ್ಯೂಲ್ ಎಷ್ಟರ ಮಟ್ಟಿಗೆ ಸಾಬೀತ್ ಮಾಡ್ತಾರೆ ಮತ್ತೊಮ್ಮೆ ಸ್ಟೇಗ್ ಹೋದಾಗ ಇಲ್ಲ ಅಂತಂದ್ರೆ ಮತ್ತೊಮ್ಮೆ ಕಾನೂನು ಮೊರೆ ಹೋದಾಗ ತಲೆ ಬಗ್ಗಸ್ತಾರ ಇಲ್ಲ ಡೆಮಾಲಿಷನ್ ತಗೊಂಡು ಡೆಮಾಲಿಷನ್ ಮಾಡ್ತಾರ ಒತ್ತುವರಿಯನ್ನ ಕಾದ್ ನೋಡ್ಬೇಕಾಗಿದೆ ವಿದ್ಯಾ ಧನ್ಯವಾದ ನಂದಿನಿ ತಮ್ಮ ಮಾಹಿತಿಗೆ